ಲಕ್ಷ್ಮಣ ಸವದಿ ಅವರು ಇವತ್ತು ವಿಧಾನ ಪರಿಷತ್ ಸದಸ್ಯರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ನಾನೀಗ ಅಂಗೀಕರಿಸಿದ್ದೇನೆ. ಹೇಳಿ, ಎಲೆಕ್ಷನ್ ಮುಂಚೆ ಸಾಲು ಸಾಲಾಗಿ ಮೇಲ್ಮನೆ ಸದಸ್ಯರೆಲ್ಲ ರಾಜೀನಾಮೆ ಕೊಡ್ತಿದ್ದಾರೆ, ಏನ್ ಅನಿಸ್ತದೆ ನಿಮ್ಗೆ? ಎಲೆಕ್ಷನ್ ಮುಂಚೆನೆ ಹಿಂಗ್ ಆಗ್ತಿದೆ, ಏನ್ ಒತ್ತಡದಿಂದ ಕೊಡ್ತಿದ್ರ? ಎಲ್ಲರೂ ಸ್ವೇಚ್ಛೆ ಅಂತ ಹೇಳ್ತಾರೆ, ಬಟ್ ಬ್ಯಾಕ್ ಅಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿರುತ್ತೆ. ಸಾಲು ಸಾಲಾಗಿ ಆಗ್ಲೇ ಕೊಡ್ತಿದ್ರೆ ಮೇಲ್ಮನೆ ಸದಸ್ಯರು. ಅವರು ರಾಜೀನಾಮೆ ಕೊಟ್ಕೊಳ್ಳಿ, ನಾನು ಸ್ವೀಕಾರ ಮಾಡೋದಷ್ಟು ನನ್ನ ಕೆಲಸ. ಅವ್ರು ಒತ್ತಡ ಕೊಡ್ತಾರ ಅದಿಲ್ಲ, ನಮ್ ಮುಂದೆ ಬಂದ ನಾನು ಕೇಳ್ತೀನಿ. ಸ್ವ ಇಚ್ಛೆಯಿಂದ ಯಾರದೇ ಒತ್ತಡ ಇಲ್ಲ ಕೊಟ್ಟಿವ್ ಅಂತ ಹೇಳ್ತಾರೆ, ಮುಗಿದ್ ನನ್ನ ಕೆಲಸ. ನಾ ಏನ್ ಮಾಡೋರು, ಸಾಲ ಸಾಲ ಕೊಡಿ, ಯಾರ್ಯಾರು ಬಂದ ರಾಜೀನಾಮೆ ಕೊಡ್ತೀವಿ ಅಂತಾರೆ, ಕೊಡ್ತಗೋಬೇಕಾಗತ್ತೆ. ನಾವು ಅವರಿಗೆ ಹೇಳ್ತೀವಿ, ನೋಡಿ ವಿಚಾರ ಮಾಡಿ ಅಂತ ಹೇಳ್ತೀವಿ. ಇಲ್ಲ ನಮ್ಮ ತೀರ್ಮಾನ ಮಾಡಿ ನಾವು ಅಂತ ಅವ್ರು ತೀರ್ಮಾನ ಮಾಡಿ ಅಂತ ಹೇಳಿದಾಗ ನನಗೆ ಏನೂ ಆಪ್ಷನ್ ಇರಂಗಿಲ್ಲ, ಕೊಟ್ಟದ್ರ ರಾಜೀನಾಮೆ ಸ್ವೀಕಾರ ಮಾಡಿಬಿಟ್ಟು. ಸಭಾಪತಿಗೆ ಈಗ ತಮ್ಮ ಸ್ಥಾನ ಕಳಿಸ್ಕೊಳ್ತಾ ಬರ್ತಿದ್ದಲ್ಲ ಬಿಜೆಪಿ ಸಂಖ್ಯಾಬಲ, ಅದು ನನಗೇನು ಸಂಬಂಧ ಇಲ್ಲ. ಅದ್ರ ನನಗೇನು ಹೇಳಲಿಕ್ಕೆ ಈಗ ಇದು ಕಾಲಪಕ್ವ ಅಲ್ಲ, ಹೇಳಕ್ಕೂ ಬರಂಗಿಲ್ಲ, ನಾ ಹೇಳುದು ಇಲ್ಲ. ಸರ್ ಅರುಣ್ ಸಿಂಗ್ ಜಿನೇ ಬೋಲ.